ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿರುವ ನೋಬೆಲ್ ಶಾಲೆಯ ಸಂಸ್ಥಾಪಕರಾದ ಸೈಯದ್ ಅಕ್ರಮ್ ರಜಾ ಪುಣ್ಯತಿಥಿ ಅವರ ಸ್ವಗೃಹದಲ್ಲಿ ನಡೆಯಿತು. ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿರುವ ನೋಬೆಲ್ ಶಾಲೆಯ ಸಂಸ್ಥಾಪಕರಾದ ಸೈಯದ್ ಅಕ್ರಮ್ ರಜಾರವರ ಪುಣ್ಯತಿಥಿ ಅವರ ಸ್ವಗೃಹದಲ್ಲಿ ನಡೆಯಿತು. ಶ್ರೀಯುತರು 1951ರಲ್ಲಿ ಜನಿಸಿದ್ದು ಇವರು ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿನಿಂದ ಜುಲೈ 19ರಂದು ಮೃತಪಟ್ಟಿದ್ದು ಅಪಾರ ಅಭಿಮಾನಿ ಬಳಗವನ್ನಾಗಲಿದ್ದಾರೆ. ಮೃತರರು ಶಿಕ್ಷಣ ಪ್ರೇಮಿಗಳಾಗಿದ್ದು ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಕೇವಲ ನೋಬೆಲ್ ಶಾಲೆಗೆ ಸಂಸ್ಥಾಪಕರಾಗಿ ಮಾತ್ರವಲ್ಲದೆ ಕಮಲಾಪುರದ ಅಶೋಕ್ ಖಾನ್ ಎ ಹುಸೇನ್ ಸಂಸ್ಥೆ ಅಧ್ಯಕ್ಷರಾಗಿ, ಅಲಿಪುರದ ಅಂಜುಮನ್ ಎ ಜಾಫರಿಯಾ ಸಂಸ್ಥೆ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಧರೂಜ್ ಜಹ್ರಾ ಸಂಸ್ಥೆ ನಿರ್ದೇಶಕರಾಗಿ, ಇಮಾಮ್ ಕೋಮಿನಿ ಮೆಡಿಕಲ್ ಟ್ರಸ್ಟ್ನಲ್ಲಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಸಮಾಜ ಸೇವಕ ಸೈಯದ್ ಅಕ್ರಮ್ ರಜಾರವರ ಕುರಿತು ಗೌರಿಬಿದನೂರಿನ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ನಾಗರಿಕ ಬಂಧುಗಳೇ, ಮತ್ತು ವಿಶೇಷವಾಗಿ ಅಲಿಪುರ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಮುಸಲ್ಮಾನ್ ಬಾಂಧವರೇ, ತಮ್ಮ ಗ್ರಾಮದ ವಾಸಿಯಾಗಿದ್ದಂಥ ಅಕ್ರಮ್ ರಜಾರವರು ಕಳೆದ 1.5 ತಿಂಗಳ ಹಿಂದೆ ಕರೋನಾ ಕಾಯಿಲೆಯಿಂದ ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ವಿಷಾದನೀಯ ಮತ್ತು ಒಂದು ಗ್ರಾಮಕ್ಕೆ ಒಂದು ತುಂಬಲಾರದ ನಷ್ಟ ಅಂಥೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅಕ್ರಮ್ ರಜಾರವರು ನಾನು ಮೊದಲು ಇಂಡಿಪೆಂಡೆಂಟಾಗಿ ಶಾಸನಾಗಿದ್ದಂಥ ಆ ಒಂದು ಕಾಲದಿಂದ ಕೂಡ ಇಲ್ಲಿವರೆಗೆ ನನಗೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ ಮತ್ತು ನನ್ನ ಗೆಲುವಿಗೆ ಸಾಕಷ್ಟು ಅವರ ಶ್ರಮ ಕೂಡ ಇದೆ ಅಂತೇಳಿ ನಾನು ಹೇಳಿಕೊಳ್ಳುತ್ತೇನೆ. ಮತ್ತು ಅವರೊಬ್ಬ ಜಾತ್ಯತೀತ ವ್ಯಕ್ತಿ, ಅಂದರೆ ಒಂಥರ ಸೆಕ್ಯುಲರ್ ಔಟ್ಲುಕ್ ಇರತಕ್ಕಂಥ ವ್ಯಕ್ತಿ ಮತ್ತು ಒಳ್ಳೆಯ ಶಿಕ್ಷಣ ಪ್ರೇಮಿ, ಒಂದು ನೊಬೆಲ್ ಸ್ಕೂಲ್ ಅಂತಕ್ಕಂಥ ಸ್ಕೂಲನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಈಗ ಬಹುಶಃ ಮಕ್ಕಳನ್ನು ಮುಂದುವರಿಸ್ತಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹಲವಾರು ಹುದ್ದೆಗಳನ್ನು ಅವರು ಅಲಂಕರಿಸಿದ್ದರು. ಬಹಳ ಮುಖ್ಯವಾಗಿ ಹಿಂದೆ ತಾಲೂಕು ಪಂಚಾಯತಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಕೊಡುಗೆ ಇರ್ತಕ್ಕಂಥದ್ದು ನಾವು ಸ್ಮರಿಸ್ಬೋದು. ಅದರ ಜೊತೆಗೆ ಅವರು ಸಮಾಜಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಹತ್ರ ನನ್ನ ಹತ್ರ ಬರ್ತಾಯಿದ್ರು. ವಿಶೇಷವಾಗಿ ಪೋತೇನಹಳ್ಳಿಯಲ್ಲಿ ಇರ್ತಕ್ಕಂಥ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಶೋಕ್ ಖಾನ ಒಂದು